ಜಿಮ್ಮಿಗಲ್ಲು ಬರುತ್ತೆ ನಿಮಗೆ ತುತ್ತು ಅನ್ನ ಹಾರ್ಟ್ ಪಾಸ್ ಜಿಮ್ಮಿಗಲ್ಲು ತುತ್ತು ಅನ್ನ ತಿನ್ನಕ್ಕೆ ಕಣ್ಣು ಯಾವಾಗಿಂದ ಪ್ರಾಬ್ಲಮ್ ಎರಡನೇ ಕ್ಲಾಸ್ ಹುಡುಗರಿಂದ ಸೈಕಲ್ ಆಕ್ಸಿಡೆಂಟ್ ಆಯ್ತು ಹಾಗಾದ್ರೆ ಮತ್ತೆ ಬರ್ಬೋದಲ್ಲ ಮತ್ತೆ ಬರಕಾಗಲ್ಲ ಇವಾಗ ಯಾರಾದ್ರೂ ಕಣ್ಣು ಕೊಟ್ರೆ ಇಲ್ಲ ಸರ್ ಅದೊಂದು ಅರಸು ಡೆಡ್ ಆಗಿದೆ ಅಂತ ಹೇಳಿದ್ರು ಡಾಕ್ಟರ್ ಮೋದಿ ಆವಾಗಿನ ಮೋದಿ ಆವಾಗಿನ ಮೋದಿ ಮೋದಿ ಕಣ್ಣು ಕೊಟ್ಟ ಅಣ್ಣ ಹೌದು ಸರ್ ಅವರು ನಿಮಗೆ ದುಃಖ ಆಗತ್ತಪ್ಪಿ ಈ ಕಣ್ಣಿಲ್ಲ ಅಂತ ತಡ್ಕೊಳ್ಳೋ ಭಯ ಆಗತ್ತ ಯಾಕಂದ್ರೆ ಹುಟ್ಟು ಕಣ್ಣಿಲ್ಲದೆ ಇದ್ರೆ ಅವರಿಗೆ ಭಯ ಆಗಲ್ಲ ಮಧ್ಯದಲ್ಲಿ ಹೋದವರಿಗೆ ಒಂಥರ ದುಃಖ ಆಗುತ್ತೆ ಹೆಂಗೆ ಅದನ್ನ ಸಂಭಾಳಿಸ್ತಾ ಇದೆಯಾ ಬಹಳ ದುಃಖದಲ್ಲಿ ಸಂಭಾಳಿಸ್ತೀನಿ ಸರ್ ಆದ್ರೆ ನಮಗಿಲ್ಲಿ ರೆಸಾರ್ಟ್ ಇನ್ ವಾಸು ಒಳ್ಳೆಯವರು ಸರ್ ಜೀವನಕ್ಕೆ ದಾರಿ ಮಾಡಿಕೊಟ್ಟು ಇಲ್ಲಿ ಕೂರಿಸಿದ್ದಾರೆ ಸರ್ ಒಂದು ಕೆಲಸ ಕೊಟ್ಟು ಯಾರಾಗ ಮಾತಾಡು ನನಗೆ ವಯಸ್ಸಾದ ರೆಸಾರ್ಟ್ ಇದೆ ಸರ್ ಜೋರಾಗಿ ಇನ್ನೂ ಜ್ವರ ಸರ್ ಯಾಕಂದ್ರೆ ಕೇಳಿಸಲ್ಲ ಹೊಯ್ಸಳೆ ರೆಸಾರ್ಟಿನ ಮಾಲೀಕರಾದ ಕೆ ಆರ್ ಆಳು ಅವರು ಸಾರು ನಮಗೆ ಒಂದು ಜೀವನಕ್ಕೊಂದು ದಾರಿ ಕೊಟ್ಟಿದ್ದಾರೆ ನಾವು ಬ್ಲೈಂಡ್ ಅಂತ ನಮಗೊಂದು ಆಶ್ರಯ ಕೊಟ್ಟು ನಮಗೆ ಒಂದು ಉಪಕಾರ ಮಾಡಿದ್ದಾರೆ ಇಲ್ಲೊಂದು ಕೆಲಸ ಕೊಟ್ಟು ಅದಕ್ಕೊಂದು ಸಂಬಳ ಕೊಟ್ಟು ನಾವು 4 ಜನ ಇದ್ದೀವಿ ಫ್ಯಾಮಿಲಿಯಲ್ಲಿ ನಾವು ಇಲ್ಲಿ ವಿಜಯನಗರದಲ್ಲಿ ವಾಸವಾಗಿದ್ದೀವಿ ನಮಗೆ ಒಂದು ಒಳ್ಳೆ ಉಪಕಾರ ಮಾಡಿದ್ದಾರೆ ಅವರಿಗೆ ನಾನು ಫಸ್ಟ್ ಆಗಿ ನಮಸ್ಕಾರ ತಿಳಿಸ್ತೀನಿ ಸಾರಿಗೋಸ್ಕರ ಮತ್ತೆ ನನಗೆ ಇಲ್ಲಿ ಈ ಉಪಕಾರ ಮಾಡಿದಂಥವ್ರು ಮತ್ತೆ ಇಲ್ಲಿ ನಮ್ಮ ಸ್ಟಾಫ್ ಸಿಬ್ಬಂದಿ ವರ್ಗ ಎಲ್ಲ ನಮಗೆ ಹೆಲ್ಪ್ ಮಾಡ್ತಾರೆ ಯಾವುದೇ ಥರದ ತೊಂದರೆ ಕೊಟ್ಟಿಲ್ಲ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್ ಇವಾಗ ಗೆಳೆಯರೆ ಈ ಅದ್ಭುತ ಕಲಾವಿದ ಇಲ್ಲಿ ಕಣ್ಣಿಗೆ ಕಂಡಾಗ ನಿಮಗೆಲ್ಲ ತೋರಿಸ್ಬೇಕು ಅನ್ನಿಸ್ತು ತುಂಬಾ ಸಂತೋಷ ಆಯ್ತು ಜಿಮ್ಮಿಗಲ್ಲು ಹಾಡು ಗುಣುಗ್ತಾ ಇತ್ತು ಬೆಳಗ್ಗೆಯಿಂದ ಮನಸ್ಸಲ್ಲಿ ಅದನ್ನ ಈ ಹುಡುಗ ನುಡಿಸಿ ತೋರಿಸ್ದ ಇವಾಗ ಈ ಎರಡನೇ ಸ್ಟ್ಯಾನ್ಸಾ ನೋಡಿ ತುಂಬಾ ಚೆನ್ನಾಗಿದೆ ದುಡಿಯೋದಕ್ಕೆ ಮಯ್ಯ ತುಂಬಾ ಶಕ್ತಿ ತುಂಬೈತೆ ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ಬಾರಿಸಿ ಬಂದೇ ಬರೈತೆ ತುಂಬ ತಿನ್ನೋದೇ
ತುಂಬಾ ಸುಖ ಆಗುತ್ತೆ. ನಮಸ್ತೆ ಗೆಳೆಯರೆ, ಈ ಹುಡುಗನ ಮುಖಾಂತರ ಈ ಒಂದು ಹಾಡು ಸಾಲು ನಿಮಗೆಲ್ಲ ಹೇಳಬೇಕಾಗಿ ಬಂತು. ಇದು ಡಾಕ್ಟರ್ ವಿಷ್ಣುವರ್ಧನ್ ನಮ್ಮ ಕರ್ನಾಟಕದ ಶ್ರೇಷ್ಠ ಕಲಾವಿದ ತಾನೇ ಹಾಡಿರುವಂತ ಹಾಡು. ಇದು ಎಷ್ಟು ವರ್ಷಗಳಾದರೂ ಇನ್ನೂ ಮನಸ್ಸನ್ನ ಗೆಲ್ಲುತ್ತೆ. ಇದರ ಒಂದು ಸ್ಟ್ಯಾಂಜಾ ನೋಡಿ ಹೆಂಗಿದೆ. ದುಡಿಯೋದಕ್ಕೆ ಮೈಯ ತುಂಬಾ ಶಕ್ತಿ ತುಂಬೈತೆ, ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ. ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ. ಕಷ್ಟ ಒಂದೇ ಬರದು ಸುಖವೂ ಬರದೇ ಇರದು, ರಾತ್ರಿ ಮುಗಿದ ಮೇಲೆ ಹಗಲು ಬಂದೇ ಬತ್ತೈತೆ. ಈ ಒಂದು ಶ್ರೇಷ್ಠವಾದ ಸಾಲು ನೋಡಿ, ಅದಕ್ಕೆ ಸುಮ್ಮನೆ ನಿಮ್ಮೆಲ್ಲರ ಮನಸು ಗೆಲ್ಲೋದಕ್ಕೆ ಅಂತ ಮಹಾಪುರುಷ ಹೇಳಿರೋ ಸಾಲು. ನಿಮ್ಮೆಲ್ಲರ ಮನಸು ಗೆಲ್ಲೋಕೆ ಕೆಲವರು ಇತ್ತೀಚಿನ ಹೀರೋಗಳು ನಾವು ವಿಷ್ಣುವರ್ಧನ್ ಅಣ್ಣ ಫ್ಯಾನ್ ಆ ಫ್ಯಾನ್ ಈ ಫ್ಯಾನ್ ಅಂತ ಹೇಳ್ತಾರೆ, ಅವ್ರು ಹೇಳಿರೋದನ್ನ ಯಾಕೆ ಪಾಲಿಸೋದಿಲ್ಲ? ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ಅಂತೇಳಿ ಯಾಕೆ ಜೂಜಾಡ್ಸೋದು? ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ಅಂತ ಯಾಕೆ ಜೂಜಾಡ್ಸೋದು? ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ಅಂತ ಹೇಳಿದ ಮಾತನ್ನ ಯಾಕೆ ಫಾಲೋ ಮಾಡೋದಿಲ್ಲ? ಮಿಕ್ಕಿರೋದನ್ನೆಲ್ಲ ತಾನು ಮೆಟ್ಟಿಲು ಹತ್ತಿ ಮೇಲೆ ಬರೋದಕ್ಕೆ ವಿಷ್ಣುವರ್ಧನ್ ಅಂತ ಅವರ ಹೆಸರು ಬರೆಸ್ಕೊಳ್ಳದಾ? ಇದನ್ನ ಎಷ್ಟೋ ದಿವಸದಿಂದ ಹೇಳಬೇಕು ಅಂತಿದ್ದೆ. ಈ ಮಹಾನುಭಾವ ಇವತ್ತು ಹಾಡಿದ್ದು, ಇದು ನುಡಿಸಿದ್ದು ನೋಡಿ, ಇದನ್ನ ಹೇಳೋ ಅಂತ ಸಂದರ್ಭ ದೇವರೇ ಕಲ್ಪಿಸಿಕೊಟ್ರು ಅಂತ ಗೊತ್ತಾಯ್ತು. ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ಅಂತ ಹೇಳಿರೋ ತಾನು ಪೂಜಿಸುವ ನಟನ ಸಾಲನ್ನ ಮರ್ತೋಗಿದೇನೋ, ಅಥವಾ ಜಿಮ್ಮಿಗಲ್ಲು ಅನ್ನೋ ಚಿತ್ರ ಇದೆ ಅನ್ನೋದೇ ಗೊತ್ತಿಲ್ವೇನೋ? ಗೊತ್ತಿದ್ರೆ ಆ ಸಾಲನ್ನ ಪಾಲಿಸಿ ಯಾರೋ ಸರ್ಕಾರ ಹೇಳ್ದಂತೆ ತಮ್ಮಾಡಿದಂತೆ ಕತ್ತೆ ಕಾಯಕೋಗಿದ್ಯಾ ಮೆದುಳು? ಸ್ವಂತ ಬುದ್ಧಿ ಇಲ್ಲ? ಹೆಣ್ಣ ನಿಂದನೆಗಳಿಂದ ಅಡ್ಡ ಬಂದವ್ರನ್ನ ಗದರಿಸಿ ಕೊಲೆ ಬೆದರಿಕೆ ಹಾಕ್ತೀರಾ? ನಾಚಿಕೆ ಆಗಲ್ಲ? ನೋಡಿ ಈ ಸಾಲಿಗೆ ಉತ್ತರ ಕೊಡಿ. ಇವಾಗ ಈ ಯಾವ ರೀತಿ ಯೋಗ್ಯತೆ ಇದೆ ಇಂತ ಮಹಾನುಭಾವರ ನುಡಿಯನ್ನ ಪಾಲಿಸಿದೆ ಅವ್ರ ಹೆಸರು ಹೇಳ್ಕೊಂಡ್ ಮೇಲೆ ಬರೋದಕ್ಕೆ? ದುಡಿಯೋದಕ್ಕೆ ಬರ್ಸಿ ಸರ್. ಅನ್ನ ಸಾಕು, ಬೊಗಸೆ ನೀರು ಸಾಕು, ಮನೆ ಮುಂದೆ ನೂರಾರು ಕಾರ್ ಇಟ್ಕೊಂಡು ನಾಟಕ ಆಡ್ತೀರಾ? ಶಾಲೆಗಳು ನಡೆಸ್ತಾರಂತೆ, 4 ಲಕ್ಷ ಶಾಲೆ ನಡೆಸೋದಕ್ಕೆ ನೂರಾರು ಜನ ಆತ್ಮಹತ್ಯೆ ಮಾಡ್ಕೋಬೇಕಾ? ಶಾಲೆ ಯಾಕೆ ನಡೆಸ್ತಾ ಇರೋದು ಅಂತ ಗೊತ್ತಾ? ಆ ಶಾಲೆಯಲ್ಲಿ ಮಕ್ಕಳು ಅಟ್ಲೀಸ್ಟ್ ಮೊಬೈಲ್ ಆಪರೇಟ್ ಮಾಡೋ ಅಷ್ಟು ನಾಲೆಡ್ಜ್ ಇಟ್ಕೊಂಡು 1-2 ಅಂಕಿ ಕಲ್ತ್ಕೊಂಡು ಮುಂದೆ ಜೂಜಾಡಿ ಮನೆ ಮಠ ಮಾರ್ಕೊಳ್ಳಕ್ಕೆ ಇಂಥವ್ರು ನಡೆಸೋ ಶಾಲೆ. ಶಾಲೆ ನಡೆಸಕ್ಕೂ ಅರ್ಹತೆ ಬೇಕು, ಯೋಗ್ಯತೆ ಬೇಕು. ಮದನ ಮೋಹನ ಮಾಲವೀಯರ ತರ ಇರಬೇಕು. ಏನ್ ದುಡ್ಡು ಬಂದ ತಕ್ಷಣ ಶಾಲೆ ನಡೆಸೋದಂತೆ? ಧನ್ಯವಾದ ಅಹೋರಾತ್ರ ಬಂಗಾರ. ತುಂಬಾ ಗ್ರೇಟ್ ಅಪ್ಪಣೆ. ಥ್ಯಾಂಕ್ ಯು ಸರ್. ನಮಸ್ತೆ.